ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ಅಂದರೆ ಪರಿಪೂರ್ಣನಾಗಿರುವಂತೆ ದೋಷವಿಲ್ಲದವರಾಗಿರುವುದು ಅಂದರೆ ಪರಿಪೂರ್ಣರಾಗಿರುವುದು ರೀಪ್ರಿನ್ಸ್ ಪುಟ ಫೋರ್ ಫೈವ್ ಫೈವ್ ಏಯ್ಟ್ ಪುಟದ ಸಂಖ್ಯೆ ಅರವತ್ತೊಂದು ಅರವತ್ತ ಎರಡು ಕಣ್ಣಿಗೆ ಪ್ರತಿಯಾಗಿ ಕಣ್ಣು ಹಲ್ಲಿಗೆ ಪ್ರತಿಯಾಗಿ ಹಲ್ಲು ಇಸ್ರಾಯೇಲರ ನ್ಯಾಯಾಧಿಪತಿಗಳು ಅನುಸರಿಸಬೇಕಾದ ಕಣ್ಣಿಗೆ ಪ್ರತಿಯಾಗಿ ಕಣ್ಣು ಎಂಬ ನಿಕೃಷ್ಟ ನ್ಯಾಯಪಾಲನಾ ದೈವ ನಿಯಮವನ್ನು ಮೋಶ ಧರ್ಮಶಾಸ್ತ್ರವು ವಿಧಿಸಿದೆ ಜನರು ಇದನ್ನು ತಮ್ಮ ವ್ಯಕ್ತಿಗತ ಸಂಬಂಧಗಳ ವಿಷಯದಲ್ಲಿ ಅನವಶ್ಯಕವಾಗಿ ಅನ್ವಯ ಮಾಡಿಕೊಂಡಿದ್ದರು ಇದರ ಫಲವಾಗಿ ಅದು ಹೃದಯದ ಕಠಿಣತೆಯನ್ನು ಅಂದರೆ ಅನುಕಂಪ ಕಣಿಕರಗಳಿಲ್ಲದ ನಿರ್ದಾಕ್ಷಿಣ್ಯ ಪ್ರವೃತ್ತಿಯನ್ನು ಬೆಳೆಯ ಮಾಡಿತ್ತು ನಮ್ಮ ಕರ್ತನ ಉಪದೇಶಗಳು ಇದರಲ್ಲಿನ ಲೋಪವನ್ನು ಕಾಣ ಮಾಡಿ ಪ್ರೀತಿ ಎಂಬ ಇನ್ನೂ ಅಧಿಕ ಉತ್ಕೃಷ್ಟವಾದ ಮಾರ್ಗದ ಕಡೆಗೆ ಗಮನ ಸೆಳೆದಿದ್ದವು ಪರಲೋಕದ ತಂದೆಯು ಧರ್ಮಶಾಸ್ತ್ರದ ಆಜ್ಞಾವಿಧಿಗಳನ್ನು ನೇಮಿಸಿದ್ದರೂ ಆತನು ಕರುಣೆಯನ್ನು ಸಹ ತೋರಿಸಲು ಅಣಿ ಮಾಡಿಕೊಂಡಿದ್ದನು ಮತ್ತು ತನ್ನ ಮಗನನ್ನು ಪಾಪಿಗಳ ವಿಮೋಚನಾ ವಿಮೋಚಕನನ್ನಾಗಿ ಲೋಕಕ್ಕೆ ಕಳುಹಿಸುವುದರ ಮೂಲಕ ಅದನ್ನು ತೋರಿಸಿದ್ದನು ಅವರು ನಾಶವಾಗದೇ ರಕ್ಷಕರಿಗೆ ವಿಧೇಯರಾಗುವುದರ ಮೂಲಕ ನಿತ್ಯ ಜೀವ ಹೊಂದುವಂತೆ ಆತನನ್ನು ಕಳಿಸಿದ್ದನು ಬಾಧೆಯನ್ನು ಅನುಭವಿಸುವುದರಲ್ಲಿ ಜೊತೆಗಾರರಾದ ಈ ಇಬ್ಬರೂ ಅಪರಿಪೂರ್ಣರಾಗಲು ಅವರು ಪರಸ್ಪರ ಉದಾರ ಮನೋಭಾವದವರು ಮೃದುವಾದ ಹೃದಯವುಳ್ಳವರೂ ಆಗಿರುವುದು ಎಷ್ಟು ಸೂಕ್ತವಲ್ಲವೇ ನಾನು ನಿಮಗೆ ಹೇಳುವುದೇನೆಂದರೆ ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ಬಯಸುವುದರ ಮೂಲಕ ನಿಮ್ಮ ಅಪರಿಪೂರ್ಣವಾದ ನಿಮ್ಮ ಜೊತೆಗಾರರಿಂದ ನಿರ್ದಾಕ್ಷಿಣ್ಯವಾಗಿ ನ್ಯಾಯವನ್ನು ಅಪೇಕ್ಷಿಸುವರಾಗಿ ನಿಮ್ಮ ಹೃದಯಗಳಲ್ಲಿ ಒಂದು ಅನುಚಿತವಾದ ಮನೋಭಾವವನ್ನು ಪ್ರೋತ್ಸಾಹಿಸುತ್ತಿರುವಿರಿ ಎಂಬ ಕರ್ತನ ಮಾತನ್ನು ಗಮನಿಸಿ ಒಂದು ನಿಮ್ಮ ವೈರಿ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸು ಇದು ಅಕ್ಷರಶಃವಾಗಿ ಅಲ್ಲ ಆದರೆ ಇದು ನಿನ್ನ ಹೃದಯದಲ್ಲಿ ಮನಸ್ಸಿನಲ್ಲಿರಬೇಕು ಅದೇ ರೀತಿಯ ಪ್ರತಿಕಾರ ಮಾಡಬೇಡ ನಮ್ಮ ಕರ್ತನು ಇದನ್ನು ಅಕ್ಷರಶಃವಾಗಿ ಹೇಳಲಿಲ್ಲವೆಂಬುವುದು ನ್ಯಾಯ ವಿಚಾರಣೆಯ ಸಮಯದಲ್ಲಿ ತನ್ನ ಕೆನ್ನೆಗೆ ಹೊಡೆದಾಗ ಮತ್ತೊಂದು ಸಾರಿ ಹೊಡೆಯಬೇಡವೆಂದು ಕೇಳದಿರುವಲ್ಲಿ ತೋರಿಬಂದಿದೆ ಸಾಂಕೇತಿಕವಾಗಿ ಆತನು ಮತ್ತೊಂದು ಕೆನ್ನೆಯನ್ನು ಒಡ್ಡಿದ್ದನು ಆದರೆ ಇದು ಅಕ್ಷರಶಃವಲ್ಲ ಎರಡು ಯಾವನಾದರೂ ನ್ಯಾಯ ನ್ಯಾಯಾಲಯದಲ್ಲಿ ನಮ್ಮ ಮೇಲೆ ಮೊಕದ್ದಮೆ ಹಾಕಿ ಕಾನೂನು ರೀತಿಯಲ್ಲಿ ನಮ್ಮ ಸ್ವತ್ತನ್ನು ತೆಗೆದುಕೊಂಡೇ ಇದೆಯಾದಲ್ಲಿ ನಾವು ಅದಕ್ಕೆ ಅವನ ಮೇಲೆ ಜಿದ್ದನ್ನು ಇಟ್ಟುಕೊಳ್ಳರ ಕೊಳ್ಳುವವರಾಗಬಾರದು ಆದರೆ ನ್ಯಾಯಾಲಯವು ವಿಧಿಸಿದ್ದೆಲ್ಲವನ್ನು ಮನಃಪೂರ್ವಕವಾಗಿ ಅದಕ್ಕೆ ಕಡಿಮೆ ಇಲ್ಲದೆ ಹೆಚ್ಚಾಗಿಯಾದರೂ ಕೊಡುವವರಾಗಬೇಕು ನಾವು ಕಾನೂನು ಪಾಲನೆಯನ್ನು ತೀವ್ರವಾಗಿ ಮಾಡುವವರಾಗಬೇಕು ಮೂರು ಸರ್ಕಾರಿ ಸೇವೆಯಲ್ಲಿ ಪುರಾತನ ಕಾಲದಲ್ಲಿದ್ದಂತೆ ಕಡ್ಡಾಯವಾಗಿ ಸೈನಿಕ ಶಿಕ್ಷಣಕ್ಕೆ ಕರೆಯಲ್ಪಟ್ಟು ಹೊರೆಯನ್ನು ಒಂದು ಮೈಲಿ ಹೊತ್ತುಕೊಂಡು ಹೋಗಲು ಒತ್ತಾಯಪಡಿಸಿದ್ದಲ್ಲಿ ಕರ್ತನ ಹಿಂಬಾಲಕರು ಅದನ್ನು ಅತಿ ಆಸಕ್ತರಾಗಿಯಾಗಲಿ ಇಲ್ಲವೇ ಬಲವಂತದಿಂದಾಗಲಿ ಮಾಡದೆ ಅದನ್ನು ಸ್ವಲ್ಪ ಹೆಚ್ಚಾಗಿ ಮಾಡುವುದರ ಮೂಲಕ ತಮ್ಮ ಒಳ್ಳೆಯತನವನ್ನು ತೋರಿಸಬೇಕು ಅಗತ್ಯವಾದಲ್ಲಿ ಅಥವಾ ಸಮಯೋಚಿತವಾದಲ್ಲಿ ಅವರು ಗುಣುಗುಟ್ಟುವುದನ್ನಾಗಲಿ ಕಾನೂನು ನಿಗದಿಪಡಿಸಿದ್ದನ್ನಾಗಲಿ ಮಾತ್ರ ಮಾಡುವುದನ್ನು ಬಿಟ್ಟು ಇನ್ನೊಂದು ಮೈಲು ದೂರದವರೆಗೂ ಸಹಾಯ ಮಾಡುವವರಾಗಬೇಕು